ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಾವು ಬ್ರಹ್ಮಾವರದಲ್ಲಿರುವ ಕಾರಣಿಕ ಮೆರೆಯುತ್ತಿರುವ ಕೊರಗಜ್ಜ ದೇವಸ್ಥಾನದ ಪರಿಚಯವನ್ನು ಮಾಡಿಕೊಡಲಿದ್ದೇವೆ. ಈ ದೇವಸ್ಥಾನವು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಚಾಂದೂರು ಗ್ರಾಮದ ಯಕ್ಷಿಣಿ ನಗರದಲ್ಲಿದೆ. ಇಲ್ಲಿಗೆ ತಲುಪಲು ನೀವು ಬ್ರಹ್ಮಾವರ ಬಸ್ ಸ್ಟ್ಯಾಂಡಿಗೆ ಬಂದು ಹೆಬ್ರಿಗೆ ಹೋಗುವ ರೂಟ್ನಲ್ಲಿ ಅಂದಾಜು 2-3 ಕಿಲೋಮೀಟರ್ ಕ್ರಮಿಸಬೇಕು. ರಸ್ತೆಯ ಪಕ್ಕದಲ್ಲೇ ನಿಮಗೆ ಕೊರಗಜ್ಜ ದೇವರ ಹಾಳೆ ಮತ್ತು ಡೋಲಿನಿಂದ ಕೂಡಿದ ಕಾಣಿಕೆ ಡಬ್ಬ ಕಾಣುತ್ತದೆ. ಅದರ ಪಕ್ಕದಲ್ಲಿರುವ ರೋಡಿನಲ್ಲಿ ನೇರವಾಗಿ ಸಾಗಿದರೆ ಕೊರಗಜ್ಜನ ಸಾನ್ನಿಧ್ಯ ಸಿಗುತ್ತದೆ. ಸುಮಾರು 50 ವರ್ಷಗಳ ಹಿಂದೆ ಮಲ್ಪೆಯ ಕಲ್ಮಾಡಿ ಹೊಳೆಯಲ್ಲಿ ನೆಲೆ ನಿಂತ ಕೊರಗಜ್ಜ ದೇವರನ್ನು ಪ್ರಧಾನ ಅರ್ಚಕರ ತಂದೆ ಚಾಂದರಿನ ಯಕ್ಷಿಣಿ ನಗರದಲ್ಲಿ ತಂದು ಪ್ರತಿಷ್ಠಾಪಿಸುತ್ತಾರೆ. 50 ವರ್ಷಗಳ ಹಿಂದೆ ಪ್ರತಿಷ್ಠಾಪಿಸಿದ ಕೊರಗಜ್ಜ ದೇವರು ಈಗಲೂ ತಮ್ಮ ಕಾರಣಿಕವನ್ನು ಮೆರೆಯುತ್ತಿದ್ದಾರೆ. ಇಲ್ಲಿ ಶನಿವಾರ ಮತ್ತು ಅಮಾವಾಸ್ಯೆಯ ದಿನಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಕೊರಗಜ್ಜನಿಗೆ ಇಷ್ಟವಾದ ಅಗಲು ಸೇವೆ ಪ್ರತಿ ಅಮಾವಾಸ್ಯೆಯ ದಿನದಂದು ನಡೆಯುತ್ತದೆ. ಇದರ ಜೊತೆಗೆ ಅಜ್ಜನಿಗೆ ಪ್ರಿಯವಾದ ಚಕ್ಕುಲಿ ಬೀಡವನ್ನು ಸಹ ಅರ್ಪಿಸಬಹುದು. ಹಾಗೆಯೇ ಹೂವಿನ ಪೂಜೆ, ಸಂಕ್ರಮಣ ಪೂಜೆ, ಒಂದು ದಿನದ ಪೂಜೆ, ಹೀಗೆ ಬೇರೆ ಬೇರೆ ಪೂಜೆಗಳು ಸಹ ಇಲ್ಲಿ ನಡೆಯುತ್ತದೆ. Thank you.
ಅಜ್ಜನಿಗೆ ನಿಷ್ಕಲ್ಮಶ ಭಕ್ತಿಯಿಂದ ಯಾವ ಹರಕೆ ಹೇಳಿಕೊಂಡರೂ ನಂಬಿದ ಭಕ್ತರನ್ನು ಅಜ್ಜ ಬೆಂಬಿಡದೆ ಪೊರೆಯುತ್ತಾರೆ. ದೇವಸ್ಥಾನಕ್ಕೆ ನಮ್ಮ ರಾಜ್ಯವಲ್ಲದೆ ಹೊರ ರಾಜ್ಯದಿಂದಲೂ ಅನೇಕ ಭಕ್ತರು ಅಜ್ಜನ ದರ್ಶನ ಪಡೆಯಲು ಬರುತ್ತಾರೆ. ಅಜ್ಜನ ದರ್ಶನ ಸೇವೆ ಪ್ರತಿ ಸಂಕ್ರಮಣಕ್ಕೆ ನಡೆಯುತ್ತದೆ. ಇಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರ ಸಮಸ್ಯೆಗಳಿಗೆ ಪರಿಹಾರ ಕೇಳಿಕೊಳ್ಳಲು ಬಹಳಷ್ಟು ಜನರು ಬರುತ್ತಾರೆ. ಇಲ್ಲಿ ಅಜ್ಜನಿಗೆ ಪ್ರಿಯವಾದ ಕೋಲ ಸೇವೆ ಪ್ರತಿ ವರ್ಷ ಫೆಬ್ರವರಿಯ ಮೊದಲ ಶನಿವಾರದಂದು ನಡೆಯುತ್ತದೆ. ಹಾಗೆಯೇ ಡಿಸೆಂಬರ್ನಲ್ಲಿ ದೀಪೋತ್ಸವ ನಡೆಯುತ್ತದೆ. ಇಲ್ಲಿನ ಪ್ರಧಾನ ಅರ್ಚಕರಾಗಿ ಭಾಸ್ಕರ್ ಅವರು ಸೇವೆ ಸಲ್ಲಿಸುತ್ತಿದ್ದಾರೆ. ಇಂತಹ ಕಾರ್ಣಿಕ ಕ್ಷೇತ್ರಕ್ಕೆ ನೀವು ಸಹ ಒಮ್ಮೆ ಕುಟುಂಬ ಸಮೇತರಾಗಿ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ ಎಂದು ಹೇಳುತ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ.
ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.